ಜನಸಾಮಾನ್ಯರಿಗೆ ಪ್ರತಿನಿತ್ಯ ಬಳಸ್ತಕ್ಕಂತಹ ಸಿಲಿಂಡರ್ ಆಗಿರ್ಬೋದು, ದಿನಸಿ ಪದಾರ್ಥಗಳಾಗಿರ್ಬೋದು, ಬೆಲೆ ಏರಿಕೆ ಇವತ್ತು ಗಗನಕ್ಕೆ ಏರಿದೆ. ಈ ಸಂದರ್ಭದಲ್ಲಿ ವಿಕಲಚೇತನರ ಒಂದು ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಸುಪ್ರೀಂ ಅವರು ಅವರ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ ಸರ್ಕಾರಗಳು ಯಾವುದೇ ರೀತಿಯ ಬೆಲೆ ಏರಿಕೆ, ಗ್ಯಾಸ್ಗಳಾಗಿರ್ಬೋದು, ಪೆಟ್ರೋಲ್ ಬೆಲೆ ಆಗಿರ್ಬೋದು, ತೈಲ ಬೆಲೆ ಆಗಿರ್ಬೋದು, ಎಣ್ಣೆಗಳಾಗಿ ದಿನಸಿ ಪದಾರ್ಥ ಮಾಡೋದಕ್ಕೆ ದಿನನಿತ್ಯ ಅಡುಗೆ ಎಣ್ಣೆ ಆಗಿರ್ಬೋದು ಎಲ್ಲನೂ ಕೂಡ ಗಗನಕ್ಕೇರಿದೆ. ಆದರೆ ನಮ್ಮ ವಿಕಲಚೇತನರಾದ ಸಾರ್ವಜನಿಕರೇ ಇಷ್ಟು ಕಷ್ಟಪಟ್ಟಿರುವಾಗ, ವಿಕಲಚೇತನರಾದ ನಾವು 1400 ರೂಪಾಯಿ ಪೆನ್ಷನ್ ಬರೋದರಲ್ಲಿ ಎಷ್ಟೋ ಜನ ವಿಕಲಚೇತನರು ಪೆನ್ಷನ್ಗಳಲ್ಲಿ ಅವಲಂಬಿತವಾಗಿ ಜೀವನಗಳನ್ನು ಸಾಗಿಸ್ತಾ ಇರ್ತಾರೆ. ಆದರೆ ನಮ್ಮ ಸರ್ಕಾರಗಳು ಪೆನ್ಷನ್ಗಳನ್ನು ಜಾಸ್ತಿ ಮಾಡಿ ಅಂತ ಭಾಳಷ್ಟು ಬಾರಿ ಮನವಿ ಪತ್ರಗಳು ಕೊಟ್ಟಾಗ ಕೂಡ ಅದಕ್ಕೂ ಕೊಂಚೋದಿಲ್ಲ. ಯಾವುದೇ ಕಾರಣಕ್ಕೂ ವಿಕಲಚೇತನರು ಪೆನ್ಷನ್ನಲ್ಲಿ ಜೀವನ ಮಾಡ್ತಕ್ಕಂಥವ್ರಿಗೆ ಕೂಡ ತೊಂದರೆ ಆಗ್ತಾಯಿದೆ. ಸಾರ್ವಜನಿಕರಿಗೆ ದಿನನಿತ್ಯ ಲಾಕ್ಡೌನ್ ಇರೋದ್ರಿಂದ, ಈಗ ಲಾಕ್ಡೌನ್ ಭಾಳಷ್ಟು, 1ನೇ ಲಾಕ್ಡೌನ್ ಆಗಿರ್ಬೋದು, 2ನೇ ಲಾಕ್ಡೌನ್ ಆಗಿರ್ಬೋದು, ಅದರಲ್ಲೇ ತುಂಬ ಕಷ್ಟಗಳನ್ನು ಅನುಭವಿಸಿ ದಿನನಿತ್ಯ ಸಂಬಳಗಳಿಲ್ಲದೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಾಗಿರ್ಬೋದು, ನಾವು ವಿಕಲಚೇತನರಾಗಿರ್ಬೋದು, ಎಲ್ಲರೂ ಕೂಡ ಕಷ್ಟದಲ್ಲಿದ್ದಾಗ ಪ್ರತಿ ತಿಂಗಳಿಗೆ 25 ರೂಪಾಯಿ ಅಂತ ಏರಿಸ್ತಾ ಗ್ಯಾಸ್ ಸಿಲಿಂಡರ್ಗಳನ್ನು ಏರಿಸಿ, ಮೊನ್ನೆ ನಾನು ನಮ್ಮ ಮನೆಗೆ ಗ್ಯಾಸ್ ಬುಕ್ ಮಾಡಿದಾಗ 910 ರೂಪಾಯಿ ತಗೊಂಡಿದ್ದಾರೆ. ಲಾಸ್ಟ್ ತಿಂಗಳು 850 ರೂಪಾಯಿ ನಾನು ಕಟ್ಟಿದ್ದು, 850 ರಿಂದ 860 ಫಸ್ಟ್ ಇದ್ದಿದ್ದು ಬಂದು 1400 ಇದು 850 ರೂಪಾಯಿ, 450 ರೂಪಾಯಿಯಿಂದ ಸ್ಟಾರ್ಟ್ ಆಗಿ ಈಗ 950 ರೂಪಾಯಿಗೆ ತಲುಪಿದೆ. ಆದರೆ ಇದನ್ನು ಸರ್ಕಾರ ಕೂಡಲೇ ಗಮನಕ್ಕೆ ತಂದು ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸಿ ನಮ್ಮ ವಿಕಲಚೇತನರಾದ ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತಾ. ಸ್ನೇಹಿತರೆ, ಇದಿಷ್ಟು ಸುಪ್ರೀಂ ಅವರ ಮಾತುಗಳು. ಇದು ಬಹಳ ಖಂಡನೀಯ ಅನಿಸುತ್ತೆ. ಈ ರೀತಿ ಯಾವುದೇ ಜನರ ಸಾಮಾನ್ಯರಿಗೆ ಬಿಸಿಯನ್ನು ಮುಟ್ಟಿಸ್ತಕ್ಕಂಥದ್ದು, ಅವರಿಗೆ ಅನುಕೂಲ ಆಗ್ತಕ್ಕಂಥ ಯಾವ ವ್ಯವಸ್ಥೆಗಳನ್ನು ಮಾಡದೆ ಪ್ರತಿದಿನ ಬೆಲೆ ಏರಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಅವರ ಉಸಿರಾಡಲಿಕ್ಕೂ ಕೂಡ ಜನಸಾಮಾನ್ಯರು ಕಷ್ಟ ಆಗ್ತಾ ಇದೆ. ದಯಮಾಡಿ ಸರ್ಕಾರಗಳು ಮತ್ತಷ್ಟು ಕಡಿಮೆ ಮಾಡಿಸ್ಬೇಕು ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು